ಅಂದ್ರೆ ಶಿವಣ್ಣ ಅವರು ಕೂಡ ಎಲ್ಲೂ ಅವರು ಬರೀ ವಿನೋದ್ ರಾಜ್ ಒಂದೇ ಹೆಸರು ಹೇಳಿಲ್ಲ ಕನ್ನಡ ತೆರೆಯಲ್ಲಿ ಯಾರ್ಯಾರು ಒಳ್ಳೆ ಡ್ಯಾನ್ಸರ್ ಬಂದರು ಎಲ್ಲಿಂದ ಡ್ಯಾನ್ಸ್ ಪರಂಪರೆ ಶುರುವಾಯಿತು ಅಂತ ತಗೊಂಡಾಗ ಅವರು ವಿನೋದ್ ರಾಜ್ ಅವರ ಹೆಸರು ಯಶ್ ಅವರ ಹೆಸರು ಆಮೇಲೆ ಪುನೀತ್ ಅವರ ಹೆಸರು ಎಲ್ಲ ಒಳ್ಳೊಳ್ಳೆ ಡ್ಯಾನ್ಸರ್ಸ್ ಎಲ್ಲ ಹೆಸರು ಹೇಳಿದಾಗ ಆ ಹೆಸರು ಸಹಜವಾಗಿ ಹೇಳಿದ್ದಾರೆ ಅದನ್ನು ಭಾಳ ಜನ ಅರ್ಥೈಸ್ಕೊಂಡು ಇವರು ರಾಜ್ಕುಮಾರ್ ಅವ್ರ ಮಗ ಅನ್ನೋ ಕಾರಣಕ್ಕೆ ಸ್ಪೆಷಲ್ ಆಗಿ ಏನೋ ಹೇಳಿದ್ರು ಅಂತ ಅರ್ಥೈಸ್ಕೋತಿದ್ದಾರೆ ಅದಲ್ಲ ಅವರು ಆಮೇಲೆ ಶಿವಣ್ಣ ಅವ್ರದ್ದು ಯಾವ ಥರ ಕ್ಯಾರೆಕ್ಟ್ರು ಅಂತ ಹೇಳಿದ್ರೆ ಯಾವುದನ್ನು ಅದರ ಒಂದು ಮಾತನ್ನು ಹಿಂದೆ ಮುಂದೆ ಏನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಅನಿಸಿದ ನೇರವಾಗಿ ಹೇಳುವಂಥ ಮನುಷ್ಯರವರು ಸೊ ಹಾಗಾಗಿ ಅವ್ರು ಹೇಳುವಾಗ ಬರೀ ಅವ್ರು ಒಳ್ಳೆ ಡ್ಯಾನ್ಸರ್ ಅನ್ನೋದಷ್ಟೇ ತಲೆಯಲ್ಲಿ ಇದ್ದು ಹೇಳಿದ್ದಾರೆ ಬಿಟ್ಟರೆ ಅದಕ್ಕೆ ಬೇರೆ ಜನ ಅದಕ್ಕೆ ಇಲ್ಲ ಒಂದು ನನ್ನ ತಮ್ಮ ಅನ್ನೋ ಕಾರಣಕ್ಕೆ ಹೇಳಿದ್ದಾರೆ ಅಂತ ಅನ್ಕೋತಿದ್ದಾರೆ ಅದು ಖಂಡಿತ ಅಲ್ಲ ಅವರು ಒಳ್ಳೆ ಡ್ಯಾನ್ಸರ್ ಅನ್ನೋ ಕಾರಣಕ್ಕೆ ಹೇಳಿದ್ದಾರೆ ಅಷ್ಟೇ ಮತ್ತು ಅವ್ರಿಗೂ ಇಡೀ ಫ್ಯಾಮಿಲಿಗೆ ಗೊತ್ತು ಈ ಅವರ ರಾಜ್ಕುಮಾರ್ ಅವ್ರ ವಿರುದ್ಧ ಏನೇನು ನಡೀತಾ ಇದೆ ಈ ವಿಷಯಕ್ಕೆ ಸಂಬಂಧಪಟ್ಟಾಗಿಂತ ಗೊತ್ತು ಬಟ್ ಅವ್ರಿಗೆ ಅಟ್ ದ ಸೇಮ್ ಟೈಮ್ ಇದು ನಮ್ಮ ತಂದೆಯವರು ಇವರು ಏನು ಸತ್ಯವಾಗಿ ನಡ್ಕೊಂಡಿದ್ದಾರೆ ಅದು ಯಾವತ್ತಿದ್ರೂ ಗೊತ್ತಾಗೇ ಆಗುತ್ತೆ ಆದರೆ ನಾವು ವಾದ ಮಾಡೋ ಅವಶ್ಯಕತೆ ಇಲ್ಲ ಸತ್ಯ ಒಂದೆಲ್ಲ ಒಂದಿನ ತಾನಾಗಿಯೇ ಗೊತ್ತಾಗುತ್ತೆ ಅಂತ ಮೌನ ವಹಿಸಿದ್ದಾರೆ ಮೌನವಾಗಿದ್ದಾರೆ ಅಂದರೆ ಅದನ್ನು ಒಪ್ಕೊಂಡ್ರು ಅಂತ ಅರ್ಥ ಅಲ್ಲ ಅದೇ ಅಪ್ಪು ಅವ್ರು ಏನಾದರೂ ನಿಮ್ಮ ಜೊತೆ ಏನಾದರೂ ಈ ವಿಷಯ ಇಲ್ಲ ಇಲ್ಲ ವಿನೋದ್ ರಾಜ್ ಅವ್ರ ಬಗ್ಗೆ ಯಾವತ್ತೇನು ಮಾತಾಡಿಲ್ಲ ಅಂದರೆ ರಾಜ್ಕುಮಾರ್ ಅಣ್ಣವ್ರ ಮಕ್ಕಳು ಯಾರು ಈ ವಿಷಯನ ಮಾತಾಡಿಲ್ಲ ನಾನು ಅಣ್ಣವ್ರನ್ನ ಪ್ರಶ್ನೆ ಕೇಳಿದಾಗ ಅವ್ರು ಮಾತಾಡಿದ್ರು ಆಮೇಲೆ ಭಾಳ ಜನ ಹೇಳ್ತಾರೆ ರಾಜ್ಕುಮಾರ್ ಅವರೇ ಹೇಳ್ಬೋದಾಗಿತ್ತಲ್ಲ ಈ ವಿಷಯ ನನ್ನ ಮಗ ಅಲ್ಲ ಅಂತ ಭಾಳ ಜನ ಹೇಳ್ತಾರೆ ಆದರೆ ನಾನು ಹೇಳ್ತೀನಿ ರಾಜ್ಕುಮಾರ್ ಅವ್ರಿಗೆ ನೇರವಾಗಿ ಹೋಗಿ ಯಾರೂ ವಿನೋದ್ ರಾಜ್ ನಿಮ್ಮ ಮಗನ ಅಂತ ಕೇಳಿದ್ದಾರೆ ಪತ್ರಕರ್ತರಾಗಿರ್ಬೋದು ಪಬ್ಲಿಕ್ ಆಗಿರ್ಬೋದು ರಾಜ್ಕುಮಾರ್ ಅವ್ರ ಜೊತೆ ಇದ್ದವರಾಗಿರ್ಬೋದು ಬಹಳ ಜನ ರಾಜ್ಕುಮಾರ್ ಅವ್ರ ಜೊತೆ ಇದ್ದ ಅವ್ರ ಕಾಲದ ಅಂದರೆ ಹಳೆ ತಲೆಮಾರಿನ ಜನಕ್ಕೆ ಎಲ್ರಿಗೂ ಸತ್ಯ ಗೊತ್ತು ಅವ್ರು ಯಾರು ಮಗ ವಿನೋದ್ ಮಹಾಲಿಂಗ ಭಾಗವತರ ಮಗ ಅನ್ನೋ ಸತ್ಯ ಎಲ್ಲ ಟೆಕ್ನಿಷಿಯನ್ಗಳು ಆರ್ಟಿಸ್ಟ್ಗಳು ಗೊತ್ತು ಹಾಗಾಗಿ ಅವ್ರು ಕೇಳಿಲ್ಲ ಈ ಹೊಸದಾಗಿ ಬಂದ ಕಲಾವಿದರು ತಂತ್ರಜ್ಞರಿಗೆ ಕೇಳೋ ಧೈರ್ಯ ಇರಲಿಲ್ಲ ಮತ್ತು ಪತ್ರಕರ್ತರಿಗೂ ಕೂಡ ಬಹಳ ಜನಕ್ಕೆ ಅದು ನಿಜ ಅಂತ ನಂಬ್ಕೊಂಡಿದ್ರು ಅಂದರೆ ಇಡೀ ಕರ್ನಾಟಕದ ಜನತೆ ವಿನೋದ್ ರಾಜು ರಾಜ್ಕುಮಾರ್ ಅವ್ರ ಮಗನೇ ಅಂತ ನಂಬ್ಕೊಂಡಿತ್ತು ಅನುಮಾನ ಬಂದಿದ್ರೆ ತಾನೇ ಪ್ರಶ್ನೆ ಕೇಳ್ಬೋದಿತ್ತು ಯಾರಿಗೂ ಅನುಮಾನ ಇರಲಿಲ್ಲ ಬಟ್ ನನಗೆ ಯಾಕೆ ಅನುಮಾನ ಬಂತು ಅಂತ ಹೇಳಿದ್ರೆ ರಾಜ್ಕುಮಾರ್ ಅವ್ರ ಕ್ಯಾರೆಕ್ಟ್ರಿಗೆ ಅದು ಮ್ಯಾಚ್ ಆಗಲ್ಲ ಯಾಕಂದರೆ ರಾಜ್ಕುಮಾರ್ ಅವರು ಒಬ್ಬ ಮನುಷ್ಯನನ್ನು ಇಡೀ ಜೀವ ಸಂಕಲವನ್ನು ಪ್ರೀತಿಸ್ತಾ ಇರುವ ಜೀವಪರವಾದ ವ್ಯಕ್ತಿತ್ವ ರಾಜ್ಕುಮಾರ್ ಅವರು ಅಂಥ ಒಬ್ಬ ಜೀವಪರವಾದ ವ್ಯಕ್ತಿ ಹುಟ್ಟಿಸಿದ ಸ್ವಂತ ಮಗನ್ನೇ ಒಂದು ದಿನವೂ ಅವನ ಮೈದಳುವುದೆ ಅವನ್ನ ಮುದ್ದು ಮಾಡಿದೆ ಅವನು ಕೊಡಬೇಕಾದ ಪ್ರೀತಿ ಅವನು ಕೊಡಬೇಕಾದ ಆಸ್ತಿ ಕೊಡದೆ ಬಿಡೋ ಅಂಥ ವ್ಯಕ್ತಿತ್ವ ಅಲ್ವೇ ಇಲ್ಲ ಅಣ್ಣವ್ರದು ಹಂಗಾಗಿ ನನಗೆ ಇದು ಮ್ಯಾಚ್ ಆಗ್ತಿರಲಿಲ್ಲ ಅಂದರೆ ಅವ್ರ ಕ್ಯಾರೆಕ್ಟ್ರಿಗೂ ಈ ಒಂದು ವಿಷಯಕ್ಕೂ ಮ್ಯಾಚ್ ಆಗದೆ ಇದ್ದಿದ್ದರಿಂದ ಅಥವಾ ನೋಡೋಣ ಏನು ಹೇಳ್ತಾರೆ ಅಥವಾ ಒಳಗಡೆ ಅದ್ರ ಬಗ್ಗೆ ಅವ್ರು ಕೊರಗಿರ್ಬೋದೇನೋ ಅದನ್ನಾದರೂ ತಿಳ್ಕೊಳ್ಳೋಣ ಅಂತ ನಾನು ಆ ಪ್ರಶ್ನೆ ಕೇಳಿದೆ ಆಗ ಆ್ಯಕ್ಚುಲಿ ಅದು ಅವ್ರಿಗೆ ಕ್ಲಿಯರಾಗಿ ಗೊತ್ತು ಅವ್ನು ನನ್ನ ಮಗ ಅಲ್ಲ ಅಂತ ಅನ್ನೋ ಕಾರಣ ಅವ್ರು ಹೇಳಿದ ಮೇಲೆ ನಂಗೆ ಗೊತ್ತಾಗಿತ್ತು ಸೊ ಹಾಗಾಗಿ ಅವ್ರಿಗೆ ಯಾವುದೇ ಗಿಲ್ಟ್ ಇರಲಿಲ್ಲ ಯಾಕೆ ಗಿಲ್ಟ್ ತಪ್ಪು ಮಾಡಿದ್ರೆ ಗಿಲ್ಟ್ ಇರುತ್ತೆ ಅವ್ರಿಗೆ ಅವ್ರಿಗೆ ಕ್ಲಿಯರಾಗಿ ಗೊತ್ತಿತ್ತು ನನ್ನ ಮಗ ಅಲ್ಲ ಅಂತ ಹಾಗಾಗಿ ಅವರು ಅದ್ರ ಬಗ್ಗೆ ಏನೂ ಮಾತಾಡ್ತಿರಲಿಲ್ಲ